ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಅಮ್ಮನ 11 ದಿನದ ಪುಣ್ಯತಿಥಿ ಕಾರ್ಯ ಆದಮೇಲೆ ನೆಕ್ಸ್ಟ್ ದಿನ ಮತ್ತೆ ಇನ್ನೊಂದು ಪೂಜೆ ಆಗ್ತಾಯಿದೆ. ಇದಕ್ಕೆ ನಮ್ಮ ಕಡೆ ತಿಂಗಳ ತಿಥಿ ಅಂತ ಹೇಳ್ತಾರೆ. ಇದಕ್ಕೇನೆಂದರೆ ನಾನ್ ವೆಜ್ ಮಾಡಿಬಿಟ್ಟು ಎಡೆ ಇಡೋ ಥರ ಪದ್ಧತಿ ನಮ್ಮ ಕಡೆ. ಸೊ ಒಬ್ಬೊಬ್ಬರು ಮನೆ ಸಂಜೆ ದಿನ ಸಾವತ್ತಿನ ದಿನ 11ನೇ ದಿನದ ಪುಣ್ಯತಿಥಿ ಸಂಜೆನೇ ಮಾಡಿಬಿಡ್ತಾರೆ. ಇವನ್ ನಮ್ಮ ಯಶೋದ ಆಂಟಿಗೆ ಬಂದುಬಿಟ್ಟು ಅವತ್ತಿನ ಸಂಜೆ ದಿನವೇ ಮಾಡಿದರು, ಒಂಚೂರು ಬೆಳ್ದಾನ ಮಾಡಿಬಿಟ್ಟು ಎಡೆ ಇಡೋ ಥರ ಮಾಡಿದರು. ನಮ್ಮ ಕಡೆ ನಾನ್ ವೆಜ್ ಮಾಡ್ತಾರೆ, ಅದರ ನೆಕ್ಸ್ಟ್ ಡೇ ಮಾಡ್ತಾರೆ. ಸೊ ಆದ್ದರಿಂದ ಇವತ್ತು ಮನೆಯಲ್ಲಿ ಎಲ್ಲರೂ ಇದ್ದಾರಲ್ವಾ, ಯಾರೂ ಸ್ವಲ್ಪ ಹೋಗಿರಲಿಲ್ಲ. ನನ್ನ ಜೊತೆಗೆ ಇನ್ನೂ ಸುಮಾರು ಜನ ನಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಿರ್ತೀರಾ, ನೀವೆಲ್ಲರೂ ಕೇಳಿದ್ದೀರಾ ಕಮೆಂಟ್ಸಲ್ಲೂ, ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ, ಯಾರ್ಯಾರು ಯಾಕೆ ಬಂದಿಲ್ಲ ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಫುಲ್ ನೋಡಿ, ಏನೇನು ಮಾಡಿದ್ವಿ, ಹೇಗಿತ್ತು, ಏನು ಇತ್ತ ಅನ್ನೋದು. ನನ್ನ ಜೊತೆಗೆ ಅಜ್ಜಿಗೂ ಒಂದು ಸ್ವಲ್ಪ ಅದು ಇದು ಮಾತಾಡಿಸ್ಕೊಂಡು, ಸ್ವಲ್ಪ ಅಜ್ಜಿ ಇವತ್ತು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟಿದ್ರು, ಯಾಕೆ ಅಂತ ನೋಡಿ. ಎಲ್ಲಿ ಬರ್ತದ ಬಡ್ಡಿ ದುಡ್ಡು, ಪಿಂಚಣಿ ಬರ್ತಾ ಇಲ್ಲ, ಇನ್ನೂ ಬಂದಿಲ್ಲ ಕಣಕ, ಎಲ್ಲ ಬರ್ಕೊಟ್ಟವೆ, ಏನು ಗೊತ್ತಿಲ್ಲ. ಅಷ್ಟು ಗಿಟ್ಟು ಬರಲ್ಲ, ಹಾಗೆ ನೋಡ್ಕೊಳ್ಳೋದು ನಿಮ್ದು ಸುಮ್ನೆ ಬರ್ತ್ಬಿಡ್ಬಿಡಿ ಸಾಕು, ನೀನ್ ಬಿಡ ಸೈನ್ ಮಾಡ್ಬಿಟ್ಟಿದ್ದೆ. ಅಜ್ಜಿ ಜೋಬಲ್ ಕಾಸಿದ್ರೆ ಅಕ್ಕಿ ಕಾಸು ಮಾಡಿಕೊಂಡಿರೋದ್ ನಾನು ನಾನೇನು ಕಾಸು ಮಾಡಿಲ್ಲ. ಮತ್ತೆ ನೀನ್ ಮಡಿಕೊಳ್ಳದಲ್ಲಿ ನಿಮ್ ಚೆನ್ನಾಗ್ ನೋಡ್ತಾವ್ರ ನೋಡ್ಕೊತಾರ, ಕಡ ಹೊಸ ಒಂದು ಆಯ್ತಲ್ಲ ಕಪ್ಪತ್ತಾರೆ ನೋಡ್ಕೊತಾರೆ. ಈ ದುಡ್ಡೆಲ್ಲ ಮಾತ್ರ ಚೆನ್ನಾಗ್ ನೋಡ್ತಾ ಇರೋದೀಗ. ಇನ್ನು ಅಮ್ಮಂಗೆ ಸ್ವಲ್ಪ ವೆಜ್ಗಿನ ನಾನ್ ವೆಜ್ ಅಂದರೆ ಸ್ವಲ್ಪ ಇಷ್ಟಪಡ್ತಾಯಿದ್ರು. ಇನ್ನು ನಾನ್ ವೆಜ್ಜಲ್ಲಿ ನಮ್ಮಮ್ಮ ಯಾವಾಗಲೂ ಮಾಡ್ತಾಯಿದ್ದು ಕೈಮಾ ಜಾಸ್ತಿ. ನಮಗೂ ಕೈಮಾ ಇಷ್ಟ, ಅಮ್ಮಗೂ ಕೈಮಾ ಇಷ್ಟ ಅಂತ ಕೈಮಾ ಮಾಡ್ತಾಯಿದ್ರು. ಆದ್ದರಿಂದ ಬೇರೆ ಅಡುಗೆ ಎಲ್ಲ ಇವಾಗ ದರ್ಶನ್ ಅಲ್ಲಿ ಭಟ್ರು ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ರು. ಈ ಬ್ಲಡ್ ಅಂತ ಬರೋದು ಬ್ಲಡ್ಡು ಮತ್ತು ಈ ಕೈಮಾನ ನನಗೆ ಮಾಡು ಅಂತ ಹೇಳಿದ್ರು, ಮನೆಯಲ್ಲೇ ಒಳಗಡೆನೇ ಮಾಡು ಅಂತ. ಇನ್ನು ಬ್ಲಡ್ ಬಂದುಬಿಟ್ಟು ಅಮ್ಮ ದೊಡಮ್ಮ ಮಾಡ್ತೀನಿ, ನನಗೆ ಅದು ಮಾಡೋಕ್ಕೆ ಬರಲ್ಲ, ಅದಕ್ಕೆ ದೊಡಮ್ಮಗೆ ನೀವೇ ಮಾಡಿರಿ ದೊಡಮ್ಮ, ನಂಗೆ ಬರಲ್ಲ ಅಂತ ಹೇಳಿದೆ. ಯೂಶಲಿ ಇದೆಲ್ಲ ನಮ್ಮಮ್ಮನೇ ಮಾಡಿಕೊಡ್ತಾಯಿದ್ದು, ನಾವೆಲ್ಲ ತಿಂತಾಯಿದ್ವಿ ಇಲ್ಲಿ ಬಂದಾಗ ಅಷ್ಟೇನೆ. ಸೊ ಆದರೆ ನಂಗೆ ಅದು ಹೆಂಗೆ ಮಾಡೋದಂತ ಗೊತ್ತಿಲ್ಲ, ನಾನು ತಿನ್ನೋದು ಇಲ್ಲ ಅದೆಲ್ಲ. ಸೊ ಕೈಮ ಒಂದು ಇಷ್ಟಪಡ್ತೀನಿ, ಅದನ್ನ ತಿನ್ನೋಣ ಅಂತ. ಇನ್ನು ಊಟಕ್ಕೆ ಬಂದು ಹಿಂದಿನ ದಿನ ಅಲ್ಲೆಲ್ಲ ಹೊರಗಡೆ ಶಾಮಿಯಾನ ಹಾಕ್ಸಿ ಅಲ್ಲೆಲ್ಲ ಊಟಕ್ಕೆ ಇದು ಮಾಡಿಸಿದ್ವಿ. ಇವತ್ತು ನಾನ್ ವೆಜ್ ಮತ್ತು ಬರೀ ಫ್ಯಾಮಿಲಿ ನಮ್ಮ ಮನೆಯಲ್ಲಿ ಇರೋರಿಗೆ ಮಾತ್ರ ಆಗಿರೋದ್ರಿಂದ, ಸೊ ಮನೆ ಒಳಗಡೆನೆ ಇಲ್ಲೇ ಸೈಡಲ್ಲೇ ಚೇರ್ ಎಲ್ಲ ಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಇಲ್ಲೇ ಊಟ ಕೊಡೋ ಥರ, ಒಂದು 10-15 ಜನ ಒಂದು ಪಂಕ್ತಿ ಕೂತ್ಕೊಂಡು ಊಟ ಮಾಡೋ ಥರ ಮಾಡಿದ್ವಿ. ಯಾರಿದಾರೆ ನಾವೇ ಎತ್ತದೇ ಇಲ್ಲ ಎಳ್ಳು
ಎಳ್ಳಿದೆ ಎಳ್ಳಿದೆ ನೋಡು ಫಸ್ಟ್ ಸಾಂಬಾರ್ ಪುಡಿ ರೆಸಿಪಿ ಸಾಂಬಾರ್ ರೆಸಿಪಿ ಅಲ್ಲಿ ಮಾಡಿದೀನಿ ನೋಡು ಪುಡಿ ಎಲ್ಲಿ ನೋಡು ಎಣ್ಣೆ ಬರ್ಬೇಕಿತ್ತು ಇವತ್ ಬಂದಿದೆ ಅದೇ ಸಾಂಬಾರು ಎಲ್ಲಿ ಸಾಂಬಾರ್ ಪುಡಿ ಎಲ್ಲಿ ಇದ ನಿನ್ನೆ ಮಾಡಿದ್ದ ನಿನ್ನೆ ಮಾಡಿದಪ್ಪ ಸಾಂಬಾರ್ ಪೌಡರ್ ಅಂಡ್ ಇಲ್ಲಿ ಸಾರ್ ಪೌಡರ್ ಸಾಂಬಾರ್ ಪೌಡರ್ ಅಂತ ಹೇಳಿ ಸರ್ ಪೌಡರ್ ಅಡಿಗೆ ಎಲ್ಲೂ ಯಾವ್ದ್ರೊಳಗೆ ಆಗುತ್ತೆ ಫ್ರಿಡ್ಜ್ ಒಳಗೆ ಇರ್ಬೇಕಿರ ಕವರ್ ರೆಡಿ ನೋಡೋಣ ಬಂದೆ ಬರ್ತೀನಿ ರೆಡಿ ಇದ್ದಾರೆ ಜಾಸ್ತಿ ಇದ್ದಾಗ ಬರಲ್ಲ ಮುಂದೆ ತೆಗ್ದಾಕಕ್ಕೆ ಇರೋ ಇಷ್ಟಕ್ಕೆ ರೆಡಿ ಇದ್ದಾನೆ ಅಯ್ಯೋತಾಂಡ ಇನ್ನು ಖುಷಿಮಾನ್ ಅಂತೂ ಆಗಲೇ 11 days 12 days ಹಿಡಿಯೋಕ್ಕೆ ಆಗ್ತಾರಲ್ಲ ಬರೀ ಹೊರಗಡೆ ಹೊಡೋಗ್ತಾಯಿದ್ಲು ಗೇಟ್ ಓಪನ್ ಇದ್ದರೆ ಇವತ್ತು ಮಲಗಿಸ್ತಿದ್ದೆ ಅವಳನ್ನ ಮಲ್ಕೊಂಡಿದ್ಲು ಮಲಗಿಸಿದ್ದೆ ಇನ್ನು ಸೋಮ್ ಇಲ್ಲಿ ಎಲ್ಲರೂ ಬಂದಾಗ ಅವ್ರಿಗೆ ಹಸು ಕಂಡ್ರೆ ಸಾಕು ಅವ್ರಿಗೆ ಬಾಳೆಹಣ್ಣು ತಿನ್ನಿಸೋವ್ರಿಗೂ ಸಮಾಧಾನ ಇರೋದಿಲ್ಲ ಸೊ ಇನ್ನು ಮನೆಯಲ್ಲಿ ಪೂಜೆಗೆ ಅಂತ ತರಿಸಿದ್ದೆಲ್ಲ ಬಾಳೆಹಣ್ಣುಗಳೆಲ್ಲ ಇದ್ವಲ್ಲ ಅದನ್ನು ಹಸುಗೆ ಅಂತ ಕೊಡೋಕ್ಕೋದ್ರು ಅದು ತಿನ್ನಲಿಲ್ಲ ಸೊ ಅವ್ರಿಗೆ ಒಟ್ಟಿನಲ್ಲಿ ಅಷ್ಟೇ ಯಾವ ಹಸು ಆದರೂ ಸರಿ ಯಾರು ಹಸು ಆದರೂ ಸರಿ ಒಟ್ಟಿನಲ್ಲಿ ರೋಡಲ್ಲಿ ಎಲ್ಲೇ ಕಂಡ್ರೂ ಬಿಡಲ್ಲ ಏನಾದ್ರು ತೊಗೊಂಡೋಗಿ ದುಡ್ಡು ಕೊಟ್ಟಾದರೂ ಸರಿ ಬಾಳೆಹಣ್ಣ ತೊಗೊಂಡು ತೊಗೊಂಡೋಗಿ ತಿನ್ನಿಸ್ತಾರೆ ಮನೆ ತೊಗೊಳ್ತೀನಿ ಇಷ್ಟೇ ತಗೊಳ್ಳಿ ದೊಡ್ಡ ಎಲ್ಲಾ ತಿಂಡಿನು ಮಾಡ್ತಾರೆ ನೆನ್ನಂಗ್ ಇಡ್ತಾರೆ ಇವತ್ತೇನು ಇಲ್ಲ ಇವತ್ತಿಂಗ್ ನೆನ್ನೆ ಜಾಸ್ತಿ ತಿಂಡಿ ಹಣ್ಣು ಹಂಪ್ಲೇಳ್ರಿ ಹಿಂಗೆ ಇಡೋದು ಹಿಂಗೆ ನಾವು ಹಬ್ಬದಲ್ಲೆಲ್ಲ ಇನ್ಮೇಲೆ ಹಿಂಗೆ ಇಡಬೇಕು ಈಗ ಹೊಸ ಹೊಸಿನೇ ಬಳಸ್ರಿ ತಂದೆ ₹100 ಮಾಡುದು ಎಲ್ಲ ಕೆಮಿಕ್ಕೆ ಕಾಯಿ ಹೊಡೆದಿ ಚಿಕನ್ ಬೇಡ ಯಾವ್ದು ಇದ್ ಮಾಡಿಲ್ಲ ಇಡು ಎಲ್ಲ ಉರ್ದಿರೋದು ಇಟ್ಟಿದೀನಿ ಅನ್ನದ್ ಮೇಲೆ ಒಂದ್ ಎರಡ್ ಪೀಸ್ ಸಾಂಬಾರ್ ಹಾಕ್ಬಿಟ್ಟು ಮೇಲೆ ಒಂದ್ ಎರಡ್ ಪೀಸ್ ಹಾಕ್ರಿ ಅಷ್ಟೇ ಇಟ್ಕೊಂಡ್ ಸ್ವಲ್ಪ ಬಟ್ಲು ಕೊಡ್ನಡಿ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಆಮೇಲೆ ಘೀ ರೈಸು ಬೋಟಿ ಪಲ್ಯ ಬೋಟಿ ಪಲ್ಯ ತಿನ್ನಲ್ಲ
ಮಟನ್ ಡ್ರೈ. ಓ ವಾವ್. ಮಟನ್ ಸಾರು. ಮಟನ್ ಸಾರು. ಇದು ಅನ್ನ, ಅದು ಮುದ್ದೆ. ನೀವಲ್ಲಿ ಕುತ್ಕೊಂಡು ಇನ್ನು ಯೋಚನೆ ಮಾಡ್ತಾ ಇದ್ದೀನಿ. ನಮಗೆ ಇದು ಅಷ್ಟಾಗಿ ಎಡೆಡೋದು ಹೇಗೆ ಏನು ಎಲ್ಲ ಪ್ರೊಸೀಜರ್ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಅತ್ತೆ ಮಗಳು ಇವರು ಊರಿಂದ ಬಂದಿದ್ದರು ಕಾರ್ಯಕ್ಕೆ ಅಂತ. ಸೊ ಅವರೇ ಎಲ್ಲ ಹೀಗೆ ಮಾಡಿ ಹೀಗೆ ಮಾಡಿ ಅಂತಲೂ ಹೇಳ್ತಾಯಿದ್ರು. ಅವ್ರು ಹೇಳ್ದಂಗೆ ನಾವು ಮಾಡ್ತಾಯಿದ್ವಿ. ಯಾಕೆಂದರೆ ಇದು ಪದ್ಧತಿ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ಇವಾಗ ನಮ್ಮ ದೊಡ್ಡಮ್ಮ ಮನೆಯಲ್ಲಿದ್ದರೆ ಒಂಥರ ಮಾಡ್ತಾರೆ, ಇಲ್ಲೊಂಥರ ಮಾಡ್ತಾರೆ ಅಂದರೆ ನಮ್ಮ ಸೈಡ್ ಒಂಥರ ಮಾಡ್ತಾರೆ. ಆದ್ದರಿಂದ ನಮ್ಮ ಸೈಡ್ ಯಾವ ಥರನೋ ಆ ರೀತಿ ಗೊತ್ತಿರೋರು ಹೇಳ್ಕೊಟ್ರೆ ಒಳ್ಳೇದಲ್ವೋ ಅಂತ. ಇನ್ನು ಮೇಯ್ನ್ ಏನಂತಂದರೆ ಇವನು ನಮ್ಮ ಅಣ್ಣನೇ ಪೂಜೆ ಮಾಡಬೇಕಲ್ವ ಫಸ್ಟು, ಅದರಿಂದ ಅವ್ನಿಗೆ ಹೇಳ್ತಾಯಿದ್ರು ಅವನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಎಲ್ಲ ರೆಡಿ ಮಾಡಿ ಎಡೆಗೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಇವಾಗ ಅವನು ಬಾಳೆಹಣ್ಣೆ ಎಲ್ಲ ಮುದ್ದು ಕಾಯಿ ಪೂಜೆ ಮಾಡ್ತಾಯಿದ್ದಾರೆ ಅವನು. ಆಮೇಲೆ ನಾನು ಅಂದರೆ ಮಗ ಆದಮೇಲೆ ಮಗಳು ಆಮೇಲೆ ಮಾಡಿದ್ದು. ಆಚೆ ಇದ್ದಾರೆ ಇನ್ನು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಮ್ಮಗೆ ಖುಷಿ ಮತ್ತು ಗಾನು ಅಂದರೆ ತುಂಬಾ ಇಷ್ಟ. ಮೊಮ್ಮಕ್ಕಳು ಅಂದರೆ ಪ್ರಾಣನೇ ಬಿಡೋರು ಅಷ್ಟು ಇಷ್ಟ. ಇನ್ನು ಗಾನುಮ್ಮಗೆ ಅವಳು ಸ್ಕೂಲಿಗೆ ಹೋಗಿ ಬರ್ತಾಯಿದ್ಲು, ಕಂಟಿನ್ಯೂಸ್ ಆಗಿ ಸ್ಕೂಲ್ ಕಳಿಸ್ತಾಯಿದ್ವಿ ಯಾಕೆಂದರೆ ಟೆಸ್ಟ್ ನಡೀತಾ ಇತ್ತು. ಆದ್ದರಿಂದ ಅದು ಟೆಸ್ಟ್ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಅವಳನ್ನ ಕಳಿಸ್ತಾಯಿದ್ವಿ. ಮಧ್ಯಾಹ್ನ ಟೈಮಲ್ಲಿ 12:30 ಲಂಚ್ ಬ್ರೇಕ್ ಬಿಡ್ತಾ ಇತ್ತಲ್ಲ, ಆ ಟೈಮ್ನಲ್ಲಿ ಹೇಗೋ ಪೂಜೆ ಇರ್ತಿತ್ತಲ್ಲ ಆ ಟೈಮಿಗೆ ಪೂಜೆ ಮಾಡೋಕ್ಕೆ ಬಂದರೆ ಆಗುತ್ತೆ ಅಂದ್ಕೊಂಡು ಅಂತ ಹೇಳಿಕೊಂಡು ಇದು ಮಾಡ್ತಾಯಿದ್ವಿ. ಇವಾಗ ಸ್ಕೂಲ್ ಡ್ರೆಸ್ಸಲ್ಲೇ ಇದ್ದಾಳೆ, ಗಾನೂ ಕೂಡ ಬಂದಿದ್ದಾಳೆ, ಇವಾಗ ಕರೆಕ್ಟ್ ಟೈಮಿಗೆ ಬಂದ್ಲು ಅವಳನ್ನು ಕೂಡ. ಸೊ ಅವಳು ಪೂಜೆ ಮಾಡ್ತಾಳೆ. ಇನ್ನು ಖುಷಿನೂ ಅಷ್ಟೇನೆ, ಅವಳಂತೂ ಫುಲ್ಲು ಭಕ್ತಿ ಹೇಳಬಾರ್ದು ಹಂಗೆ ಅಲ್ಲೇ ಕೂತ್ಕೊಂಡಿರ್ತಿದ್ಲು ಕೈ ಮುಕ್ಕೊಂಡು ಅವ್ರ ಅಜ್ಜಿ ಹತ್ರನೇ ಎಡೆ ಇಡುವಾಗ. ಸೊ ಏನೋ ಒಂದು ಹಿಂದಿನ ದಿನವೂ ಅಷ್ಟೇನೆ ಅಲ್ಲಿ ಸಮಾಧಿ ಹತ್ರನೂ ಕೂಡ ಕರ್ಕೊಂಡೋಗಿದ್ವಿ. ಯಾಕೆಂದರೆ ಅವ್ರಿಗೆ ಇಷ್ಟ ಆಗದೆ ಇರೋರು ಯಾರು ಬಂದಿಲ್ಲ ಅಂತಂದರೆ ಅದೇನೋ ಹೇಳ್ತಾರಪ್ಪ. ಅದಕ್ಕೆ ನೆನೆ ಸರಿ ಯಾಕೆ ಬೇಡ ಕರ್ಕೊಂಡು ಹೋಗೋಣ ಫಸ್ಟಿಗೆ ಬೇಡ ಅಂತ ಹೇಳಿದ್ರು ಮಗು ಅಲ್ವಾ ಬೇಡ ಅಂತ. ನಾನು ಆಮೇಲೆ ಇಲ್ಲ 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 ಕರ್ಕೊಂಡು ಹೋಗಬೇಕು, ನಮ್ಮ ಮಮ್ಮಿಗೆ ಮೊಮ್ಮಕ್ಕಳು ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಗಾನನ ಸ್ಕೂಲಿಂದನೇ ಹಾಗೆ ಡೈರೆಕ್ಟಾಗಿ ಕರ್ಕೊಂಡು ಬಂದಿದ್ದ ರಕ್ಷಿತ್. ಖುಷಿನೂ ನಾನು ಕರ್ಕೊಂಡು ಹೋಗಿದ್ದೆ ಇದಕ್ಕೆ ಸಮಾಧಿ ಹತ್ರನೂ ಕೂಡ. ನನ್ನ ಮಗ ಎಲ್ಲಾಗ್ಲಿ ಅಡ್ಬಿಳು ಅಡ್ಬಿಳು ಅವಳು ಹೋಗಲ್ಲ ಕಣೋ, ನನಗೆ ಕಾನ್ಫಿಡೆನ್ಸ್ ಇದೆ. ಇನ್ನು ಪೂಜೆ ಮಾಡಿದ್ಮೇಲೆ ಎಲ್ಲರೂ ಹೊರಗಡೆ ಬಂದು
ಸ್ವಲ್ಪ ಹೊತ್ತು ಇರಬೇಕು, ಅಂದರೆ ಡೋರ್ ಎಲ್ಲ ಕ್ಲೋಸ್ ಮಾಡಿಕೊಂಡು, ಕಿಟಕಿ ಡೋರು ಎಲ್ಲನೂ ಕ್ಲೋಸ್ ಮಾಡ್ಕೊಂಡಿರಬೇಕು. ಇನ್ನು ಊರಿನ ಕಡೆ ಬಂದಿದ್ದವರೇನು ಕೂಡ ಎಲ್ಲರೂ ಇದ್ದರು, ಯಾಕೆಂದರೆ ಎಲ್ಲರೂ ಇವತ್ತಿನ ಕಾರ್ಯ ಇದನ್ನು ಮುಗಿಸ್ಕೊಂಡು ಆಮೇಲೆ ನೀವು ಹೊರಡಿ ಅಂತ ಹೇಳಿದ್ವಿ. ಆದ್ದರಿಂದ ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ದು, ಅವರೆಲ್ಲರೂ ಉಳ್ಕೊಂಡಿದ್ರು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಹೋಗ್ಬಿಟ್ಟು ಮತ್ತೆ ಒಳಗಡೆ ಪೂಜೆ ಮಾಡಿದ್ದು ನೋಡಿ. ಇವಾಗ ಬಂದರೂ ಅಷ್ಟೇ ಖುಷಿ ಪೂಜೆ ಮಾಡೋದು ಬಿಡ್ತಾ ಇಲ್ಲ, ಕಡ್ಡಿ ಇಟ್ಕೊಂಡು ಬೆಳಗ್ತಾನೆ ಇದ್ದಾಳೆ ಬೆಳಗ್ತಾನೆ ಇದ್ದಾಳೆ. ಆಮೇಲೆ ನಿಜವಾಗ್ಲೂ ಅವಳು ಏನು ಗೊತ್ತಾ, ಅಮ್ಮನ ಫೋಟೋ ನೋಡಿದ ತಕ್ಷಣವೇ ಅಳ್ತಾ ಇದ್ದಾಳೆ. ಅವಳು ಅವಳಿಗೆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ, ಅಷ್ಟು ಗೊತ್ತಾಗೋದಿಲ್ಲ. ಆದರೆ ಫೋಟೋ ನೋಡಿದ್ರೆ ಅಳ್ತಾ ಇದ್ಲು, ನಮ್ಗೆ ಅದೇ ಆಶ್ಚರ್ಯ ಅನ್ನಿಸ್ತು. ಆಯ್ತಪ್ಪ ಜೈಜಿ ಮಾಡಿ ಅಜ್ಜಿಗೆ, ಅಲ್ಲಿ ಅಜ್ಜಿ ಜೈಜಿ ನಮ್ಮ ನಮಸ್ಕಾರ ಮಾಡಿಬಿಡಲಿ ಅಪ್ಪ. ನಿಮ್ಮ ಅಜ್ಜಿದೆ ಅದು, ನಿಮ್ಮ ಅಜ್ಜಿದೆ ಅದು, ಅದನ್ನ ಎಡೆಗಿಡ್ಬೇಕಾಯ್ತು. ಸ್ಪೆಕ್ಸ್ ಇಡ್ಲಿಲ್ವಾ? ಸ್ಪೆಕ್ಸು ಅಲ್ಲಿ ಮೇಲೆ ಐತೇನೋ, ಮೇಲೆ ಇತ್ತು, ಇಡ್ಲಿ ಸ್ಪೆಕ್ಸೇ ಮೇನು ಇಡಪ್ಪ. ನಮ್ಮ ಮಮ್ಮಿ ಫೋನ್ ಇಡ್ಬೇಕಾಯ್ತು ಆಕ್ಚುಲಿ, ಫೋನು ಸ್ಪೆಕ್ಸೇ ಮೇನ್ ಅಲ್ವಾ. ಚಿಕ್ಕಣ್ಣಂದು ಫೋನ್ ಎಲ್ಲ ಇಡ್ತಾ ಇತ್ತು ಆಂಟಿ. ಇದು ಇಷ್ಟಪಟ್ಟು ತಗೊಂಡಿತ್ತು, ಬೆನ್ಕೆ ಕೇರ್ಕೊಳಕ್ಕೆ ಇದನ್ನು ಇಡಬೇಕಾಗಿತ್ತು ಲೆಕ್ಕ. ಪಾತ್ರೆ ಪಗಡಿ ಏನೇನು, ಅಯ್ಯೋ ಎಲ್ಲ ಆಸೆ ಆಸೆ. ನಮಸ್ಕಾರ ಮಾಡ್ಬಿಡು ಅಜ್ಜಿಗೆ, ನಮಸ್ಕಾರ ಮಾಡ್ಬಿಡು, ನಮಸ್ಕಾರ ಮಾಡ್ಬಿಡಪ್ಪ. ಚೆನ್ನಮ್ಮ ಒಂದೇ ಆಸೆ ಇಲ್ದೆ ಇರೋದಂದ್ರೆ ಚೆನ್ನಮ್ಮ ಒಂದೇ. ಏನಿಲ್ಲ ಅಲ್ಲ ಆಸೆ ನಿಂಗೆ, ನೀವು ಚಾಡಿ ಹೇಳ್ತಾ ಇತ್ತು ಎಲ್ಲ ಅವ್ರ ಅತ್ತಿಗೆ ಹತ್ರ. ನಾನು ಕೇಳಿಸ್ಕೊಂಡೆ ಅಮ್ಮ ಅವ್ರ ಅತ್ತಿಗೆ ಹತ್ರ ಎಲ್ಲ ಚಾಡಿ ಹೇಳ್ತಾ ಇದ್ದಿದ್ದು ಅಲ್ಲಮ್ಮ. ಎಷ್ಟು ಫುಲ್ಲು ಅದು ಹೆಂಗ ಗೊತ್ತಾ, ನಮ್ಗೆಲ್ಲ ಕೇಳಿಸ್ಬಿಡುತ್ತೆ ಅಂತ ಗುಸು ಗುಸು ಪಿಸು ಪಿಸು ಅಂತ ಕಿವಿ ಕಿವಿ ಹತ್ರ ಮಾತಾಡ್ತಾ ಇದ್ರು ಇಬ್ರು, ಅದಕ್ಕೆ ನಾದ್ನಿ ಇಬ್ರು. ಆದ್ರೆ ನಮ್ ಚೆನ್ನಮ್ಮ ನೆನ್ನೆಯಿಂದ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಅವ್ರ ತವ್ರ ಮನೆಯವ್ರು ಬಂದಿದ ತಕ್ಷಣ. ಏನಿಲ್ಲ, ಏನೋ ಒಂಥರ ಮಾಮಂಗ್ ಅವಾಜು, ಫುಲ್ಲು ಅವಾಜು, ಹ್ಮ್ ಅವಾಜು ಖುಷಿ ಎಲ್ಲ. ಇವಾಗ ಹಾಕು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ನೋಡು, ಹಿಂಗ ಇಟ್ಕೋ. ಯಾರು ಬೇಡ, ಇವಾಗ್ಲೂ ಅಷ್ಟೇ ಪುಟ್ಟಮ್ಮ ಇಲ್ದಿರುವಾಗ ಅದು ಇಟ್ಕೊಂಡು ಓಡಾಡಲ್ಲ, ಅವ್ ಪುಟ್ಟಮ್ಮ ಮತ್ತೆ ಕ್ಷಣನೇ ಫುಲ್ಲು ಇಂಕುಂಟೋ ತರ ಹಿಂಗ್ ಮಾಡುತ್ತೆ ಸುಮ್ನೆ. ಅಮ್ಮ ತಮಾಷೆ ಮಾಡ್ತಿರೋದಷ್ಟೇ. ಇದ್ರೆ ತೆಗ್ದಿಡದಾ? ಖುಷಿ ಖುಷಿಮ್ಮ ಇಲ್ಲಿ ನಮ್ಮನೇಲಿ ಫಸ್ಟ್ ನಮ್ ನಾಗೂ ನಮ್ಮ ಅಪ್ಪನ್ ನಮ್ಮ ಮನೇಲಿ ಯಾವಾಗಲೂ ಒಂದ್ ಕಾಯಿಗೆ ಬಂದು ಕೂಗೋದು, ಆಮೇಲೆ ನಮ್ಮ ಅಪ್ಪ ಸತ್ತ ಎರಡು ಕಾಯಿಗೆ ಬಂದು ಕೂಗೋದು. ಹಿಂದ್ಗಡೆ ಎರಡು ಕಾಯಿಗೆ ಬೆಳಿಗ್ಗೆ ಎದ್ರೆ ಓ ಅನ್ಕೊಳ್ಳೋದು, ತಗೊಂಡ ಒಂದಷ್ಟು ಅನ್ನ ಇಟ್ಟು ತಿನ್ಬಿಟ್ಟು ಸುಮ್ಮನೆ ಹೋಗೋದು. ಈಗ ಆಮೇಲೆ ಆಮೇಲೆ ಎಲ್ಲ ಈ ಆಮೇಲೆ ಸ್ವೀಟ್ ಗಿನ ಲೆಕ್ಕ ನಮ್ಮ ಮಮ್ಮಿ ಒಂದ್ ಸ್ವಲ್ಪ ಖಾರ ಈಗೆಲ್ಲ ಸೇರಿಸಿ ಒಂಚೂರು ಮೇಲೆ ಇಟ್ಬಿಟ್ರೆ ಇದು ಅಂದ್ಬಿಟ್ರೆ ಅದೇ ಅದೇ ಏನಪ್ಪ ಗೊತ್ತಾಗ್ಲಿಲ್ಲ ಯಾರು ಬರ್ಲಿ ಹೊಟ್ಟೆ ನಾನು ಬಂದ್ತೀನಿ ಇಡಬೇಕು ಅವಳೇ ಬಂದಿದ್ದಲ್ಲೇ ಅಂತಲ್ಲ ಅದಕ್ಕೆ. ಇನ್ನು ಆ ಎಡೆಯಿಟ್ಟಿದ್ದೇನಿತ್ತು ಅದು ಮನೆ ಮೇಲ್ಗಡೆ ಸ್ವಲ್ಪ ಇಡೋಣ ಅನ್ನೋದು, ಅಂದ್ರೆ ಏನಂದ್ರೆ ಕಾಗೆಗಳು ಬಂದು ತಿಂದೋಗ್ತವೆ ಅಂತ. ಈ ಕಾಗೆಗಳಂದಾಗ ಈ ಅಮ್ಮನೆ ಬಂದ್ರು ಅನ್ನೋ ಥರ ಏನೋ ಹಳೆ ಪದ್ಧತಿ ಇವರೆಲ್ಲ ಹೇಳಿದ್ರು, ಅದಕ್ಕೋಸ್ಕರ ಅದನ್ನು ಮಾಡಿದ್ವಿ. ಏನು ಕುತ್ಕೊಂಡು ಹಾಗೆಲ್ಲರೂ ಒಂದೊಂದೇ ಪದ್ಯ ಎಲ್ಲ ಬಂದಿದ್ದ ಗೆಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಗೆಸ್ಟ್ ಅಂತ ಹೇಳೋಕ್ಕಲ್ಲ, ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ರು ಎಲ್ಲರೂ ಊಟ ಮಾಡ್ತಾಯಿದ್ರು, ಊಟಕ್ಕೆ ಕೊಡ್ತಾಯಿದ್ರು. ಸೊ ದರ್ಶು ಅವ್ರ ಟೀಮೇ ಎಲ್ಲ ಊಟ ಬಡಿಸೋದು, ಇನ್ನು ನಮ್ಮನೆ ಮಕ್ಕಳು ಕೂಡ ಇದ್ರು ಎಲ್ಲರೂ, ಅವ್ರುಗಳೇ ಎಲ್ಲ ಊಟ ಬಡಿಸ್ತಾಯಿದ್ರು. ನಮಗೇನು ಆ ಕಡೆ ಟೆನ್ಷನ್ ಇರಲಿಲ್ಲ. ಮಾತಾಡ್ಬಾರ್ದು
ಅವನಂದ್ರೆ ಎಷ್ಟು ಪ್ರೀತಿ ಗೊತ್ತಾ ನಮ್ಮ ಅಮ್ಮಂಗೆ ಅಮ್ಮಂಗೆ ಅಜ್ಜಿಗೆ ಕಣವ ಮುಗೀತು. ಏನಕ್ಕಮ್ಮ ಏನಕ್ಕೆ ಕೇಳ್ತಾರೆ ಹೇಳ್ತಾರೆ ಏನಕ್ಕ ಡೈಲಾಗ್ ಕೊಡದೆ ಡೈಲಾಗ್ ಕೊಡಿ ಅನ್ನೋ ಅದರಲ್ಲಿ ಪದ ಪದ ಕೆತ್ತಾ ಇರಬಾರ್ದು ಹೇಳ್ತಾ ಇರಬಾರ್ದು. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಾಂದಿನಿ ಮದುವೆ ಇತ್ತು, ಅದರಿಂದ ಇನ್ವಿಟೇಷನ್ ಕಾರ್ಡು ಚಾಂದಿನಿನೇ ಬಂದಿದ್ದು ಬೆಂಗಳೂರಿಗೆ ಕೊಡೋಕ್ಕೆ ಅಂತ. ಆ ಟೈಮ್ನ ನಮ್ಮ ತಿರೋಗಿದ್ರಿಂದ ಆಗಲಿಲ್ಲ ಅಲ್ಲಿ ಬಂದು ಕೊಡೋದಕ್ಕೆ, ನಾವು ಇಲ್ಲೇ ಇದ್ವಲ್ಲ, ಇಲ್ಲೇ ಇದ್ದೀವಲ್ವ, ಅದರಿಂದ ಇವತ್ತು ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲರೂ ಬಂದಿದ್ರಲ್ವ ಕಾರಿಗೆ ಅಂತ, ಸೊ ಅವರು ಇಲ್ಲೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಾರ್ಡು ಕೊಡೋಕ್ಕೆ ಬಂದರು. ಸರಿ ಸೋಮಿಗೆ ಕೊಡತ್ತೆ ಅಂತ ಹೇಳಿದೆ. ಸೋಮಿಗೆ ಆದರೂ ಸುಮ್ಮನೆ ಕ್ವಾಟ್ಲೆ ಮಾಡ್ತಾಯಿದ್ರು, ಏನಂದರೆ ಇಲ್ಲ ಇಲ್ಲ ನಮಗೆ ನಮ್ಮ ಮನೆಗೆ ಬೆಂಗಳೂರಿಗೆ ಬಂದು ತಂದು ಕೊಡಬೇಕು, ಇಲ್ಲಿ ಕೊಟ್ರೇನೋ ಬರೋದಿಲ್ಲ, ಅಲ್ಲಿಗೆ ಬಂದು ಕೊಡಬೇಕು ಅಂತ ನಾನು ಇದು ಮಾಡ್ತಾಯಿದ್ದೆ. ಯಾಕೆಂದರೆ ಎಲ್ರಿಗೂ ಬೆಂಗಳೂರಿಗೆ ಅವ್ರವ್ರ ಮನೆಗೆ ತಗೊಂಡೋಗಿ ಕೊಟ್ಟಿದ್ದೀರಾ, ನಮಗೆ ಇಲ್ಲಿ ತಂದು ಕೊಡ್ತಾಯಿದ್ದೀರಾ, ಅಲ್ಲಿಗೆ ಬಂದು ಕೊಡಬೇಕು ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ವಿ. ಅದಕ್ಕೆ ಹೇಳ್ಚಂದೆ ಆಯ್ತು ಬಿಡು ನಾನು ಬಂದು ಕೊಡ್ತೀನಿ ಅಂತ. ಯಾಕಂದ್ರೆ ಇನ್ನು ಮದುವೆ ಇನ್ನೂ ಒಂದೇ ವಾರ ಅಷ್ಟೇ ಇದ್ದಿದ್ದು, ಆದ್ದರಿಂದ ಅವರು ಶಾಪಿಂಗ್ ಕೂಡ ಮಾಡಿರಲಿಲ್ಲ ಇನ್ನೂ ಅಷ್ಟಾಗಿ, ಇನ್ನೂ ಒಂದು ಸ್ವಲ್ಪ ಬಟ್ಟೆ ಶಾಪಿಂಗು ಅದು ಇದು ಅನ್ನೋದೆಲ್ಲ ಬ್ಯಾಲೆನ್ಸ್ ಇತ್ತು. ಆದ್ದರಿಂದ ಚಾಂದಿ ಹೆಂಗೋ ಇಲ್ಲೇ ಉಳ್ಕೊಂಡಿದ್ಲಲ್ಲ, ಇವಾಗ ಅಕ್ಕನ ಕರ್ಕೊಂಡು ನಾನೊಂದು ಸ್ಯಾರಿ ತೊಗೊಂಬಂದಿದ್ದೆ, ಚೆನ್ನಾಗಿತ್ತು ಆ ಸ್ಯಾರಿ, ಸೊ ಅದು ಇಷ್ಟ ಆಯ್ತಂತೆ ಅವಳಿಗೆ. ಜೊತೆಗೆ ಎಲ್ಲ ಅತ್ತೆ ತಿರ್ಗೂ ಸೀರೆ ತಂದಿದ್ಲು, ಅವ್ರು ಸೀರೆ ಬೇಡ ಅಂದ್ಬಿಟ್ಟು ದುಡ್ಡೇ ಕೊಟ್ಟಿದ್ರು, ದುಡ್ಡು ಕೊಟ್ಟಿದ್ರು, ನಾವೇ ತಗೋತೀವಿ ದುಡ್ಡು ಒಂದು ದುಡ್ಡಲ್ಲಿ ಅಂದ್ಬಿಟ್ಟು. ಇನ್ನು ಭುವನ ಋಷಿ ಆಂಟಿ ಇಲ್ವಲ್ಲ, ಆಂಟಿ ಬದಲು ಭುವನ ಋಷಿಗೆ ಅವ್ರಿಗೆ ಬೇರೆ ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಇವಾಗ ಹೋಗ್ತಾ ಇದ್ದಾಳೆ. ಸೊ ಹೋಗಿ ಕೊಡ್ಸ್ಕೊಂಡು ಬರ್ತೀನಿ ಅಂತ ಹೊರಡ್ತಾ ಇದ್ಲು. ಅದ್ರ ಜೊತೆಗೆ ಅಕ್ಕನು ಕರ್ಕೊಂಡಿದ್ದೆ, ಯಾಕಂದರೆ ನಾನು ಮೊನ್ನೆ ಅಕ್ಕನ ಕರ್ಕೊಂಡೋದಾಗ ಒಂದು ಸ್ಯಾರಿ ತಂದಿದ್ದೆ, ಆ ಸ್ಯಾರಿ ಅವಳಿಗೂ ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು, ಅಕ್ಕ ನನಗೂ ಅದೇ ಥರ ಸೀರೆ ಬೇಕು, ಬಾ ಯಾವ ಶಾಪಲ್ಲಿ ತೊಗೊಂಡಿದ್ದು ತೋರಿಸ್ಬಾ ಅಂದ್ಬಿಟ್ಟು ಅಕ್ಕನೂ ಕೂಡ ಕರ್ಕೊಂಡು ಹೋಗ್ತಾಯಿದ್ಲು. ಸೊ ನನ್ನ ಜೊತೆಗೆ ಇವತ್ತು ಎಲ್ಲರೂ ಅವ್ರವ್ರ ಮನೆಗೆ ಹೊರಡೋ ಪ್ಲ್ಯಾನ್ ಇತ್ತು, ಎಲ್ಲರೂ ಹೊರಡ್ತಾ ಇದ್ದಾರೆ ಇವಾಗ ಕೂಡ. ಇವತ್ತು ಸಂಜೆ ಹಿಂಗಾಗುತ್ತೆ ಏನೋ ಅನ್ನೋ ಟೆನ್ಷನ್ ಆಗ್ತಿತ್ತು, ಯಾಕಂದರೆ ಎಲ್ಲರೂ ಇಷ್ಟು ದಿನ ಹಿಂಗೋ ಜೊತೆನಲ್ಲಿದ್ದರು ಏನು ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ಇವಾಗ ಎಲ್ಲರೂ ಖಾಲಿಯಾಗಿಬಿಟ್ರೆ ಯಾವ ಥರ ಫೀಲ್ ಆಗುತ್ತೋ ಏನೋ, ನನಗೆ ಇಷ್ಟು ದಿನ ನಿಜವಾಗ್ಲೂ ಅಷ್ಟೊಂದು ಏನೂ ಕಾಡಲಿಲ್ಲ ಎಲ್ಲರೂ ಜೊತೆಲಿ ಇದ್ದಿದ್ದಕ್ಕೆ. ಇವಾಗ ಅಮ್ಮ ನಾನು ಒಂಟಿ ಆಯ್ತು ಅಂದರೆ ಖಂಡಿತ ನನಗೆ ಅಮ್ಮ ಇಲ್ಲ ಅನ್ನೋ ಫೀಲ್ ಜಾಸ್ತಿ ಆಗುತ್ತೆ, ಅದೇ ಯೋಚನೆ ಶುರು ಆಗ್ತಾ ಇತ್ತು ನನಗೆ. ಇನ್ನು ರಂಗನಹಳ್ಳಿಗೆ ಅವರೆಲ್ಲ ಎಲ್ಲರೂ ಇರೋಕ್ಕೆ ಆಸೆ, ಆದ್ರೂ ಫಂಕ್ಷನ್ ಇರೋದ್ರಿಂದ ಅವ್ರವ್ರ ಮನೆಗಳಿಗೆ ಹೋಗಲೇಬೇಕಾಗಿತ್ತು, ಲಗ್ನಪತ್ರಿಕೆ ಹಂಚಬೇಕಾಗಿತ್ತು. ಯಾಕಂದರೆ ಕಾರ್ಯ ಆಗೋವರೆಗೂ ಲಗ್ನಪತ್ರಿಕೆ ಅಷ್ಟಾಗಿ ಯಾರಿಗೂ ಹಂಚೋದು ಬೇಡ ಅನ್ನೋದು ಯೋಚನೆ ಮಾಡ್ತಾಯಿದ್ರು, ಅಂದರೆ ಅಮ್ಮನ ಕಾರ್ಯ ಮುಗಿಯೋವರೆಗೂ. ಆಮೇಲೆ ಇಲ್ಲ ನಿಮಗೇನದು ಸೂತ್ಕ ಥರ ಏನಾದ್ರು ಆಗೋದಿಲ್ಲ, ನೀವು ನಿಮ್ಮ ಮನೆ ಬೇರೆ ಸಪ್ರೇಟ್ ಈ ಕಡೆ ಸಪ್ರೇಟು ಅಂತೆಲ್ಲ ಹೇಳಿದ್ಮೇಲೆ ಸ್ವಲ್ಪ ಯಾರ್ಯಾರು ಬೇಕೋ ಅವ್ರವ್ರಿಗೆ ಹಂಚಿದ್ರು. ಭದ್ರಾವತಿಯವ್ರಿಗೆ ಇರೋರಿಗೆ ಯಾರಿಗೂ ಹಂಚಿರಲಿಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಮಾಮನೂ ಅತ್ತೆನೂ ಆ ಕಡೆ ಹೊರಡ್ತಾಯಿದ್ರು. ಇನ್ನು ಭುವನ್ ಫ್ರೆಂಡ್ಸಿಗೆಲ್ಲ ಚಾಂದಿ ಬರಲೇಬೇಕು ನೀವು ಅಂತ ಹೇಳ್ಬಿಟ್ಟು ಎಲ್ಲರೂ ಇನ್ವೈಟ್ ಮಾಡ್ತಾಯಿದ್ಲು. ಇನ್ನು ಎಲ್ಲರೂ ಸಿಟಿ ಕಡೆಗೆ ಚಾಂದಿ ಏನು ಇದಕ್ಕೆ ಹೋಗ್ತಾಯಿಲ್ಲ, ಅಂದರೆ ಏನು ಅವಳು ಊರಿಗೇನು ಹೋಗ್ತಾಯಿಲ್ಲ, ಅದೇ ಬಟ್ಟೆ ತರೋದಕ್ಕೆ ಅಂತ ಹೇಳ್ಬಿಟ್ಟು ಹುಡುಗರನ್ನೆಲ್ಲ ಕರ್ಕೊಂಡು ಕೇಶವ ಭುವನ್ ರಿಷಿ ಭುವನ್ ಹೋಗಲಿಲ್ಲ, ಭುವನ್ನು ಯಾರನ್ನೂ ಬಿಡೋಕ್ಕೆ ಅಂತ ಕಾರಲ್ಲಿ ಹೋಗಿದ್ದ. ಹಾಗೇ ಎಲ್ಲರೂ ಅಕ್ಕ ಕೇಶವ ಭುವನ್ ಗಾಡಿ ಹಿಮಾಲಯನ್ ತೊಗೊಂಡಿದ್ದ, ಸೊ ಅಕ್ಕ ಗಾಡಿ ಮೇಲೆ ಹತ್ತು ಕೂತ್ಕೊತಾ ಇದ್ಲು. ಸೊ ಅದು ಹೈಟಾಗಿರೋದ್ರಿಂದ ಹತ್ತೋದಕ್ಕೆ ಸ್ವಲ್ಪ ಇದಾಯ್ತಲ್ಲ, ಅದಕ್ಕೆ ಎಲ್ಲರೂ ಹೇಗತ್ತದೆ ಇನ್ನೊಂದ್ಸರಿ ಹತ್ತು ತೋರಿಸು ಅಂದ್ಬಿಟ್ಟು ಎಲ್ಲರೂ ನಗ್ತಾಯಿದ್ರು. ಅಮ್ಮ ಮಗ ಏನು ಇದಾಗ ಹೋಗ್ತಾಯಿದ್ದೀರಲ್ಲ ಅಂತ ಹೇಳ್ಕೊಂಡೆಲ್ಲ ನಗ್ತಾಯಿದ್ರು. ಸೊ ಹಾಗೆ ಸ್ವಲ್ಪ ಇವಾಗ ಎಲ್ಲರೂ ಇರುವಾಗ ಆ ನೋವು ಗೊತ್ತಾಗೋದಿಲ್ಲ, ಎಲ್ಲರೂ ನಗಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಈ ಥರ ಎಲ್ಲ ಇದ್ಬಿಡ್ತೀವಿ. ನಿಜವಾಗ್ಲೂ ನನಗೆ ಗೊತ್ತಾಗೋದಿಲ್ಲ, ಎಲ್ಲರೂ ಇರುವಾಗ ನನಗೆ ಮರ್ತೇ ಹೋಗ್ಬಿಡ್ತೀವಿ. ನಮ್ಮ ಅಮ್ಮ ಅಂದರೆ ಅವಾಗ ಏನನ್ಸುತ್ತೆ ಅಂದರೆ ಅಮ್ಮ ಇಲ್ಲಿ ಎಲ್ಲೋ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಇನ್ನೂ ಸ್ವಲ್ಪ ಜನ ಯಾರೂ ಬಂದಿಲ್ಲ ಅಂತ ಕೇಳ್ತಾಯಿದ್ರಿ. ಎಸ್, ಯಾರ್ಯಾರು ಬಂದಿಲ್ಲ ಅಂದರೆ ಶಿಲ್ಪ ಬಂದಿಲ್ಲ, ಆಮೇಲೆ ಯಾರು ಆಶನೂ ಕೂಡ ಬಂದಿಲ್ಲ. ಯಾಕೆ ಇವರೆಲ್ಲ ಬಂದಿಲ್ಲ ಅಂತ ಅಂದರೆ ಆಶನ್ ಪಪ್ಪಗೆ ತುಂಬಾ ಹುಷಾರಿರಲಿಲ್ಲ, ಆದ್ದರಿಂದ ಆಶಾ ಬರೋದಕ್ಕಾಗಲಿಲ್ಲ. ಇನ್ನು ಶಿಲ್ಪ ಬಂದು ಅವಳು ಇವಾಗ ಹೊಸದಾಗಿ ಮದುವೆ ಆಗಿರೋದು, ಹೊಸದಾಗಿ ಮದುವೆ ಆಗಿರೋದ್ರಿಂದ ಅವಳು ಅದು ಕಳಶ ನೋಡಬಾರ್ದು ಮತ್ತು ಇಲ್ಲಿ ಆಗೋ ಕಾರ್ಯದ ಊಟ ಮಾಡಬಾರ್ದು ಮದುವೆ ಆಗಿ ಒಂದು ವರ್ಷದವರೆಗೂ ಅಂತ ಹೇಳಿದ್ರು. ಆದ್ದರಿಂದ ಅವ್ರ ಅತ್ತೆ ಹೋಗೋದು ಬೇಡ ಅಂತ ಹೇಳಿದ್ರಂತೆ. ಸೊ ಅದಕ್ಕೋಸ್ಕರ ಅವಳು ಕೂಡ ಬರಲಿಲ್ಲ. ಸೊ ಆ್ಯಕ್ಚುಲಿ ಇದು ಎಲ್ಲದಕ್ಕೂ ಎಲ್ಲರೂ ಸೇರಬೇಕಾಗಿತ್ತು ಈ ಫಂಕ್ಷನ್ಗೆ, ಆದರೆ ಅನಿವಾರ್ಯ ಕಾರಣಗಳಿಂದ ಇನ್ನು ಸುಮಾರು ಜನ ಸೇರೋದಕ್ಕೆ ಆಗಲಿಲ್ಲ. ಇವರೆಲ್ಲ ಯಾರೂ
ಅಮ್ಮನ ಕಾರ್ಯಕ್ಕೆ ಬರೋದಕ್ಕೆ ಆಗಲಿಲ್ಲ. ಇರಲಿ, ಅಮ್ಮನ ಯಾರಿಲ್ಲ ಯಾರಿಲ್ಲ ಯಾರಿದ್ದರೂ ಕೂಡ ಅಮ್ಮನ ಕಾರ್ಯ ನಾವು ಅವ್ರ ಮಕ್ಕಳಾಗಿ ಎಲ್ಲ ಕಾರ್ಯನೂ ಅಚ್ಚುಕಟ್ಟಾಗಿ ನೆರವೇರಿಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಊರಿಗೆ ಕೂಡ ಎಲ್ಲರೂ ಅದು ಹೇಳ್ದಂಗೆ ಸಂಜೆ ಎಲ್ಲರೂ ಹೊರಡ್ತಾ ಇದ್ದಾರೆ. ಇನ್ನು ಅಮ್ಮನ ಫೋಟೋ ಇನ್ನು ಆಯ್ತಲ್ಲ, ಪೂಜೆ ಎಲ್ಲ ಆಯ್ತಲ್ಲ, ಅದನ್ನು ಒಂದು ವಾಲ್ಗೆ ಕರೆಕ್ಟ ಸಮವಾಗಿ ಇವಾಗ ನಮ್ಮ ಅಪ್ಪನ ಅಪ್ಪ ಅಮ್ಮ ಆಗಿರ್ಬೋದು, ಅಂದರೆ ನಮ್ಮ ತಾತ ಅಜ್ಜಿ ಮತ್ತು ಅಪ್ಪ ಅಮ್ಮ ಇಬ್ಬರನ್ನೆಲ್ಲ ಒಂದೇ ಕಡೆ ನೋಡಿಕೊಡು, ಯಾವುದಕ್ಕೀಗೆ ಹೊಡಿಬೇಕು ಏನಿತ್ತಂತೆಲ್ಲ ನೋಡಿಕೊಂಡು ಮಾಮ ಎಲ್ಲ ವಾಲ್ಗೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಫುಲ್ ವ್ಲಾಗ್, ಫುಲ್ ಡೇ ವ್ಲಾಗ್. ಓಕೆ, ಮತ್ತೆ ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.